ಸರಿಸುಮಾರು ನೂರಕ್ಕೂ ಹೆಚ್ಚು ಶಿಕ್ಷಕರು ನಮಗೆ ಪಾಠ ಮಾಡಿರ್ಬೋದು ಅದರಲ್ಲಿ ಒಂದು ಕೇವಲ ನಾಲ್ಕೈದು ಹೆಸರು ಮಾತ್ರ ಭಾವಚಿತ್ರ ಮಾತ್ರ ನಮ್ಮ ಮನಸ್ಸಿಗೆ ಮೂಡಿ ಬರುತ್ತದೆ ಸ್ವಲ್ಪ ಇನ್ನು ಹೆಚ್ಚಿನ ಒಂದು ಪ್ರಯತ್ನ ಮಾಡಿದಾಗ ಇನ್ನು ಕೆಲವೊಂದು ಟೀಚರ್ಗಳು ನೆನಪಾಗುತ್ತಾರೆ ಅವರ ಹೆಸರುಗಳು ನೆನಪಾಗತ್ತೆ ಆದರೆ ಸಾಕಷ್ಟು ಶಿಕ್ಷಕರ ನೆನಪು ಆಗೋದೇ ಇಲ್ಲ ಈ ಒಂದು ಪರಿಸ್ಥಿತಿ ಏಕೆ ಬರುತ್ತೆ ನಮ್ಮ ಮನಸ್ಸಿನಲ್ಲಿ ಕೆಲವು ಶಿಕ್ಷಕರು ಮಾತ್ರ ಏಕೆ ಉಳ್ಕೊಂಡ್ರು ಹೆಚ್ಚಿನ ಶಿಕ್ಷಕರು ಯಾಕೆ ಮನಸ್ಸಿನಲ್ಲಿ ಉಳ್ಕೊಂಡಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಅಂಶ ಭಾರಿ ಒಂದು ಗಂಭೀರವಾದಂಥ ಶಿಕ್ಷಕರಾಗುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಚಿಂತನೆ ಗಂಭೀರವಾಗಿರಲಿ ನಿಮ್ಮ ನಡತೆ ಸಹಜವಾಗಿರಲಿ ಯಾಕೆ ಸಹಜವಾಗಿರ್ಬೇಕಂತಂದ್ರೆ ವಿದ್ಯಾರ್ಥಿಗಳು ನಿಮ್ಮನ್ನ ಸಂಪರ್ಕಿಸ್ಲಿಕ್ಕೆ ಅನುಕೂಲ ಆಗಬೇಕು ಹಾಗಾಗಿ ಮಕ್ಕಳು ಟೀಚರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತಂದ್ರೆ ಅವರು ಒಬ್ಬ ಟೀಚರನ್ನು ಫ್ರೆಂಡ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತಾರೆ ಈಗಿನ ಮಕ್ಕಳ ಕಲಿಕೆಯ ವಿಧಾನ ಬದಲಾಗ್ತಾ ಇದೆ ಸ್ನೇಹಿತರೆ ಬೋಧನೆ ಮಾಡಿದರೆ ಅವರು ಕೇಳುವಂಥ ಒಂದು ವ್ಯವಧಾನ ಅವರ ಹತ್ರ ಇಲ್ಲ ಯಾಕಂತಂದರೆ ಅಂತರ್ಜಾಲದಲ್ಲಿ ಸಾಕಷ್ಟು ವಿಷಯಗಳ ಸಂಗ್ರಹ ಇದೆ ಯಾವತ್ತು ನಮ್ಮ ಶಾಲೆ ಪದವಿಗೆ ಹೆಚ್ಚು ಒತ್ತನ್ನು ಕೊಡದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತದೋ ಯಾವಾಗ ವಿದ್ಯಾರ್ಥಿ ಜೀವನದ ಒಂದು ಪರಿಪೂರ್ಣತೆಗಾಗಿ ಒಬ್ಬ ಶಿಕ್ಷಕ ದುಡಿತಾನೋ ವ್ಯಕ್ತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯದಲ್ಲಿ ಶಿಕ್ಷಕ ತೊಡಗುತ್ತಾನೋ ಆಗ ಒಬ್ಬ ಶಿಕ್ಷಕ ಗುರು ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಆದರೆ ಗುರು ಅನ್ನುವಂಥದ್ದು ಒಂದು ಅಂತ್ಯ ಅಲ್ಲ ಅದು ಒಂದು ಪಯಣ ಎಲ್ಲರಿಗೂ ನಮಸ್ಕಾರ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಉತ್ತಮ ಶಿಕ್ಷಕರನ್ನು ಶ್ರೇಷ್ಠ ಶಿಕ್ಷಕರನ್ನಾಗಿ ಮಾಡುವುದು ಯಾವುದು ವಾಟ್ ಮೇಕ್ಸ್ ಅ ಗುಡ್ ಟೀಚರ್ ಅ ಗ್ರೇಟ್ ಟೀಚರ್ ಈ ಒಂದು ವಿಷಯದೊಂದಿಗೆ ನಾನಿವತ್ತು ನಿಮ್ಮದ್ದಿದ್ದೇನೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಶಿಕ್ಷಕರಾಗಿ ಸಾಕಷ್ಟು ಬಾರಿ ಯೋಚನೆಯನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಅಂಗನವಾಡಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿಯನ್ನು ಪಡೆಯುವವರೆಗೂ ಸಾಕಷ್ಟು ಶಿಕ್ಷಕರು ನಮಗೆ ಶಿಕ್ಷಣವನ್ನು ಕೊಟ್ಟಿರ್ತಾರೆ ಆದರೆ ಶಿಕ್ಷಕರು ಅಂತ ಹೇಳಿದಾಗ ನಮ್ಮ ಮನಸ್ಸಿನಲ್ಲಿ ಅಚ್ಚುಳಿಯದೆ ಇರುವಂಥ ಕೆಲವೊಂದು ಶಿಕ್ಷಕರ ಹೆಸರು ಹಾಗೂ ಅವರ ಭಾವಚಿತ್ರ ನಮ್ಮ ಮನಸ್ಸಿನಲ್ಲಿ ಬರುತ್ತೆ ಸರಿಸುಮಾರು ನೂರಕ್ಕೂ ಹೆಚ್ಚು ಶಿಕ್ಷಕರು ನಮಗೆ ಪಾಠ ಮಾಡಿರ್ಬೋದು ಅದರಲ್ಲಿ ಒಂದು ಕೇವಲ ನಾಲ್ಕೈದು ಹೆಸರು ಮಾತ್ರ ಭಾವಚಿತ್ರ ಮಾತ್ರ ನಮ್ಮ ಮನಸ್ಸಿಗೆ ಮೂಡಿ ಬರ್ತದೆ ಸ್ವಲ್ಪ ಇನ್ನು ಹೆಚ್ಚಿನ ಒಂದು ಪ್ರಯತ್ನ ಮಾಡಿದಾಗ ಇನ್ನು ಕೆಲವೊಂದು ಟೀಚರ್ಗಳು ನೆನಪಾಗುತ್ತಾರೆ ಅವರ ಹೆಸರುಗಳು ನೆನಪಾಗತ್ತೆ ಆದರೆ ಸಾಕಷ್ಟು ಶಿಕ್ಷಕರ ನೆನಪು ಆಗೋದೇ ಇಲ್ಲ ಅವರ ಭಾವಚಿತ್ರವನ್ನು ನೆನೆಸ್ಲಿಕ್ಕೂ ಕೂಡ ನಮ್ಗೆ ಸಾಧ್ಯ ಆಗೋದಿಲ್ಲ ಈ ಒಂದು ಪರಿಸ್ಥಿತಿ ಏಕೆ ಬರುತ್ತೆ ನಮ್ಮ ಮನಸ್ಸಿನಲ್ಲಿ ಕೆಲವು ಶಿಕ್ಷಕರು ಮಾತ್ರ ಏಕೆ ಉಳ್ಕೊಂಡ್ರು ಹೆಚ್ಚಿನ ಶಿಕ್ಷಕರು ಯಾಕೆ ಮನಸ್ಸಿನಲ್ಲಿ ಉಳ್ಕೊಂಡಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾದಂಥ ಅಂಶ ಈಗ ನಾವು ಶಿಕ್ಷಕರಾಗಿದ್ದೇವೆ ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಆ ರೀತಿಯ ಭಾವನೆಗಳು ಬರೋದು ಸಹಜ ಹಾಗಿದ್ದರೆ ನಾವು ನಮ್ಮ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚುಳಿಯದೆ ಇರುವುದು ಹೇಗೆ ಹೇಗೆ ಸಾಧ್ಯ ಅನ್ನೋದನ್ನು ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗತ್ತೆ ಅದರ ಜೊತೆಯಲ್ಲಿ ಈ ಶಿಕ್ಷಣ ಪದ್ಧತಿಯನ್ನು ಗಮನಿಸಿದಾಗ ಯಾವುದೇ ಒಂದು ವಿದ್ಯಾರ್ಥಿಗೆ ಕೇಳಿ ಅಥವಾ ಯಾವುದೇ ಒಂದು ಪೋಷಕರಿಗೆ ಕೇಳಿ ಅತ್ಯುತ್ತಮ ಶಿಕ್ಷಕ ಬೇಕು ಅಂತ ಹೇಳ್ತಾರೆ ವಿನಃ ಅವರು ಶಿಕ್ಷಕರಾಗಲಿಕ್ಕೂ ಸಿದ್ಧರಿಲ್ಲ ಅವ್ರ ಮಕ್ಕಳನ್ನು ಅವರು ಶಿಕ್ಷಕರನ್ನಾಗಿ ಮಾಡಲಿಕ್ಕೂ ಸಿದ್ಧ ಇಲ್ಲ ಯಾವ ಪರಿಸ್ಥಿತಿಗೆ ಬಂದು ಮುಟ್ಟಿದೆ ಅಂತಂದರೆ ಈ ಶಿಕ್ಷಕ ಅನ್ನುವಂಥದ್ದು ಒಂದು ಕೊನೆಯ ಸ್ಥಾನದ ಒಂದು ಉದ್ಯೋಗ ಆಗಿ ಉಳ್ಕೊಂಡಿದೆ ಸ್ನೇಹಿತರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಶಿಕ್ಷಕರಾಗಿ ಶಿಕ್ಷಣವನ್ನು ಮಾಡ್ತಾ ಇರುವಂಥ ಸಾಕಷ್ಟು ಶಿಕ್ಷಕರಿಗೆ ಅವರದೇ ಆದ ಸಾಕಷ್ಟು ಗೊಂದಲಗಳಿದೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬಹುದು ಹೊಸ ಶಿಕ್ಷಣ ನೀತಿಯಲ್ಲಿ ಸಾಕಷ್ಟು ವಿಷಯವನ್ನು ಉಲ್ಲೇಖ ಮಾಡ್ತಾರೆ ಅದರ ಜೊತೆಯಲ್ಲಿ ಒಬ್ಬ ಶಿಕ್ಷಕನಾಗಿ ನಾನು ಯಾವ ರೀತಿಯಾಗಿ ಶಿಕ್ಷಕನಿಂದ ಗುರುವಾಗುವಂಥ ಒಂದು ಪ್ರಯತ್ನವನ್ನು ಮಾಡ್ಬೋದು ಆ ದಿಕ್ಕಿನಲ್ಲಿ ಯೋಚನೆಯನ್ನು ಮಾಡಬಹುದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿ ಗುರುವಿಗೆ ಒಂದು ಅಮೂಲ್ಯವಾದ ಸ್ಥಾನ ಇತ್ತು ಆ ಒಂದು ಸ್ಥಾನ ಈ ಒಂದು ಕಾಲಘಟ್ಟದಲ್ಲಿ ನಾವು ಅಪೇಕ್ಷೆ ಪಡೋದು ತಪ್ಪಾಗತ್ತೆ ಆದರೆ ಆ ಗುರುವಿನ ಸ್ಥಾನವನ್ನು ಪಡ್ಕೊಳ್ಳುವಂಥ ಒಂದು ಹಂಬಲ ನಮಗಿದ್ದಲ್ಲಿ ಅದು ಸಾಧ್ಯ ಅನ್ನೋದನ್ನು ಸಾಕಷ್ಟು ರೀತಿಯ ಅಧ್ಯಯನಗಳು ಅದನ್ನು ಹೇಳುತ್ತೆ ನಾನು ಮೊನ್ನೆ ಒಂದು ಟೆಡೆಕ್ಸ್ನಲ್ಲಿ ಒಂದು ವಿಡಿಯೋವನ್ನು ನೋಡ್ತೇನೆ ಅದು ಅಝುಲ್ ಟೆರೊನ್ಝಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದವರು ಟೆಡೆಕ್ಸ್ ಸ್ಯಾಂಟೊ ಡಿಮ್ಯಾಂಗ್ಯೋ ಅನ್ನುವಂಥಲ್ಲಿ ಮಾಡಿದಂಥ ಒಂದು ವೀಡಿಯೋ ಸಾಧಾರಣ ಎರಡು ಮಿಲಿಯನ್ಗೂ ಮಿಕ್ಕಿ ಅದು ವ್ಯೂಸ್ ಆಗಿದೆ ನನಗದು ಭಾರಿ ಒಂದು ಸಂತೋಷ ಕೊಡ್ತು ಹಾಗೂ ಪ್ರಸ್ತುತ ಸ್ಥಿತಿಯಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದೇನೋ ಅನ್ನುವಂಥ ಒಂದು ಯೋಚನೆ ಕೂಡ ಬಂತು ಹಾಗಾಗಿ ನಿಮ್ಮ ಮುಂದೆ ಅದನ್ನು ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಇವರು ಒಬ್ಬರು ಶಿಕ್ಷಕರು ಕೂಡ ಹೌದು ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಅವ್ರ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಕರನ್ನು ಶ್ರೇಷ್ಠರನ್ನಾಗಿ ಮಾಡುವುದು ಯಾವುದು ಅಂತ ವಾಟ್ ಮೇಕ್ಸ್ ಅ ಗುಡ್ ಟೀಚರ್ ಅ ಗ್ರೇಟ್ ಟೀಚರ್ ಈ ಒಂದು ಪ್ರಶ್ನೆಗೆ ಸರಿಸುಮಾರು ಇಪ್ಪತ್ತಾರು ಸಾವಿರ ಉತ್ತರಗಳು ಅವರ ಸರ್ವೆಗೆ ಬರುತ್ತೆ ಅದರಲ್ಲಿ ಮಕ್ಕಳು ಯಾವ ರೀತಿ ಉತ್ತರಿಸಿರ್ತಾರೆ ಅನ್ನುವ ಕೆಲವೊಂದು ಉತ್ತರವನ್ನು ಅವರು ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ ಆ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ವೀಡಿಯೋವನ್ನು ನೋಡ್ಕೊಳ್ಳಿ ಅದು ಆಂಗ್ಲ ಭಾಷೆಯಲ್ಲಿದೆ ಅದರಲ್ಲಿ ಒಂದು ಉತ್ತರ ಏನು ಬರುತ್ತೆ ಅಂತಂದರೆ ಅ ಗ್ರೇಟ್ ಟೀಚರ್ ಈಡ್ಸ್ ಆ್ಯಪಲ್ ಅಂತ ಒಬ್ಬ ಶ್ರೇಷ್ಠ ಶಿಕ್ಷಕ ಸೇಬು ಹಣ್ಣನ್ನು ತಿಂತಾನೆ ಅಂತ ನಮಗೆ ಈ ಒಂದು ಹೇಳಿಕೆ ಅಥವಾ ಉತ್ತರ ಬಾಲಿಶ ಅಂತ ಅನ್ನಿಸ್ತದೆ ಯಾಕಂತಂದರೆ ನಾವು ಅದನ್ನು ಒಬ್ಬ ಶಿಕ್ಷಕರ ಸ್ಥಾನದಲ್ಲಿದ್ದು ಯೋಚನೆ ಮಾಡ್ತಾ ಇರ್ತೇವೆ ಸಾಕಷ್ಟು ಬಾರಿ ನಾವು ಶಿಕ್ಷಕರಾಗಿ ವಿದ್ಯಾರ್ಥಿಗಳ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ತೇವೆ ಮನೆಯಲ್ಲೂ ಕೂಡ ಅದೇ ಸಮಸ್ಯೆ ಇರುತ್ತೆ ನಾವು ಒಬ್ಬ ತಂದೆ ಸ್ಥಾನದಲ್ಲಿದ್ದು ತಾಯಿ ಸ್ಥಾನದಲ್ಲಿದ್ದು ನಮ್ಮ ಮಕ್ಕಳು ಯಾವ ರೀತಿ ಆಲೋಚನೆಯನ್ನು ಮಾಡ್ತಾರೆ ಅವರ ಆಶೆ ಆಕಾಂಕ್ಷೆ ಅಪೇಕ್ಷೆಗಳು ಏನು ಅನ್ನೋದನ್ನು ಸಾಕಷ್ಟು ತಂದೆ ತಾಯಿಗಳಿಗೂ ಅರ್ಥ ಆಗೋದಿಲ್ಲ ಯಾಕಂದರೆ ಆ ಭಾಷೆನೇ ಬೇರೆ ನಾವು ಅರ್ಥ ಮಾಡ್ಕೊಳ್ಳೋ ಭಾಷೆನೇ ಬೇರೆ ಅವರಿಗೆ ಅದರ ಅರ್ಥ ಆಗತ್ತೆ ಸ್ವಲ್ಪ ದಿವಸದ ನಂತರ ಅವ್ರೇನು ಹೇಳ್ತಾರಂತಂದರೆ ಈ ಆ್ಯಪಲ್ ಅಥವಾ ಸೇಬು ಅನ್ನುವಂಥದ್ದು ಒಂದು ಪ್ರೀತಿಯ ಸಂಕೇತ ನೀವು ವಿದ್ಯಾರ್ಥಿಗಳನ್ನು ಪ್ರೀತಿ ಮಾಡಿ ಆಗ ಉತ್ತಮ ಶಿಕ್ಷಕರು ಶ್ರೇಷ್ಠ ಶಿಕ್ಷಕರಾಗಬಹುದು ಅನ್ನುವಂಥ ಒಂದು ಉತ್ತರ ಅದಾಗಿರುತ್ತದೆ ಎರಡನೇ ಉತ್ತರವನ್ನು ಅವರು ಓದ್ತಾರೆ ಅದರಲ್ಲಿ ಹೇಳ್ತಾರೆ ಅ ಗ್ರೇಟ್ ಚಿಲ್ ಔಟ್ ಈ ಔಟ್ ಅನ್ನುವಂಥದ್ದು ಒಂದು ಕ್ಯಾಶುವಲ್ ಆಗಿ ಬರುವಂಥ ಒಂದು ಶಬ್ದ ಹೆಚ್ಚಿನ ಮಕ್ಕಳು ಇದನ್ನು ಭಾರೀ ಕ್ಯಾಶುವಲ್ ಆಗಿ ಮಾತಾಡ್ತಾರೆ ಶಿಕ್ಷಕರಾದವರಿಗೆ ನಮಗೆ ಭಾರಿ ಒಂದು ಕೋಪ ಬರುತ್ತೆ ಯಾಕಂದರೆ ಈ ರೀತಿಯ ಮಾತುಗಳನ್ನು ಒಬ್ಬ ಶಿಕ್ಷಕರೊಟ್ಟಿಗೆ ಹೇಗಿರಲಿಕ್ಕೆ ಸಾಧ್ಯ ಅವರು ಅಂತ ಇದು ಭಾರತದಲ್ಲಿಯೂ ಸಾಧ್ಯನಾ ಅಂತ ಸಾಧ್ಯ ಸ್ನೇಹಿತರೆ ಈ ಚಿಲ್ಲೌಟ್ ಅಂದರೆ ಅರ್ಥ ಏನಂತಂದರೆ ಭಾರೀ ಒಂದು ಗಂಭೀರವಾದಂಥ ಶಿಕ್ಷಕರಾಗುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಚಿಂತನೆ ಗಂಭೀರವಾಗಿರಲಿ ನಿಮ್ಮ ನಡತೆ ಸಹಜವಾಗಿರಲಿ ಯಾಕೆ ಸಹಜವಾಗಿರಬೇಕಂತಂದರೆ ವಿದ್ಯಾರ್ಥಿಗಳು ನಿಮ್ಮನ್ನು ಸಂಪರ್ಕಿಸಲಿಕ್ಕೆ ಅನುಕೂಲ ಆಗಬೇಕು ಹೆಚ್ಚಿನ ಕಡೆ ನಾವು ನೋಡ್ತೇವೆ ಅತಿ ಬುದ್ಧಿವಂತ ಒಬ್ಬ ಶಿಕ್ಷಕ ಇರ್ತಾನೆ ಆದರೆ ಅವನು ಯಾವತ್ತೂ ಮುಖ ಗಂಟಾಕೊಂಡಿರ್ತಾನೆ ಅವನು ಸಹಜವಾಗಿರೋದಿಲ್ಲ ಅವನು ಅವನ ಇಂಟೆಲಿಜೆನ್ಸನ್ನು ತಲೆ ಮೇಲೆ ಹೊತ್ಕೊಂಡು ತಿರುಗ್ತಾ ಇರ್ತಾನೆ ಅಂಥ ಸಂದರ್ಭದಲ್ಲಿ ಮಕ್ಕಳು ಅವನಿಂದ ದೂರ ಓಡ್ತಾರೆ ಹಾಗಾಗಿ ಮಕ್ಕಳು ಟೀಚರಿಂದ ಏನು ಎಕ್ಸ್ಪೆಕ್ಟ್ ಅಂತಂದರೆ ಅವರು ಒಬ್ಬ ಟೀಚರನ್ನು ಫ್ರೆಂಡಾಗಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಆಗ ಒಬ್ಬ ಉತ್ತಮ ಶಿಕ್ಷಕ ಶ್ರೇಷ್ಠ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಕಂಡುಕೊಳ್ತಾರೆ ಮೂರನೇ ಅಂಶ ಏನು ಹೇಳ್ತಾರೆ ಅಂದರೆ ಅ ಗ್ರೇಟ್ ಟೀಚರ್ ಲವ್ಸ್ ಟು ಲರ್ನ್ ಅಂತ ಹೆಚ್ಚಿನ ಕಡೆಗೆ ನಾವು ಏನು ಮಾಡ್ತೇವೆ ಒಬ್ಬ ಟೀಚರ್ ಅಂತಂದರೆ ಅವನಿಗೆ ಸಾಕಷ್ಟು ವಿಷಯಗಳಲ್ಲಿ ಅವನು ಪಾರಿಣಿತ್ಯವನ್ನು ಪಡ್ಕೊಂಡಿರ್ತಾನೆ ಅವನು ಕ್ಲಾಸಿಗೆ ಹೋಗಿ ಅದನ್ನು ಮಕ್ಕಳಿಗೆ ಬೋಧಿಸ್ತಾನೆ ಅಂತ ಈಗಿನ ಮಕ್ಕಳ ಕಲಿಕೆಯ ವಿಧಾನ ಬದಲಾಗ್ತಾ ಇದೆ ಸ್ನೇಹಿತರೆ ಬೋಧನೆ ಮಾಡಿದರೆ ಅವರು ಕೇಳುವಂಥ ಒಂದು ವ್ಯವಧಾನ ಅವ್ರ ಹತ್ರ ಇಲ್ಲ ಯಾಕಂತಂದರೆ ಅಂತರ್ಜಾಲದಲ್ಲಿ ಸಾಕಷ್ಟು ವಿಷಯಗಳ ಸಂಗ್ರಹ ಇದೆ ಅತ್ಯುತ್ತಮ ಶಿಕ್ಷಕರಿಂದ ಅಲ್ಲಿ ಪಾಠ ಕಲಿಯುವಂಥ ವ್ಯವಸ್ಥೆ ಇದೆ ಹಾಗಿದ್ದರೆ ಕ್ಲಾಸ್ ರೂಮ್ನಲ್ಲಿ ಪಾಠ ಅನ್ನೋದು ಪ್ರಸ್ತುತವೇ ಅದು ಪ್ರಸ್ತುತ ಆಗಬೇಕಂತಿದ್ದರೆ ಶಿಕ್ಷಕರು ಯಾವ ರೀತಿ ಬದಲಾವಣೆ ಮಾಡಿಕೊಳ್ಬೇಕು ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದರೆ ಇಲ್ಲಿ ಹೇಳ್ತಾರಂತಂದರೆ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳ ಜೊತೆಗೆ ಕಲಿತಾ ಹೋಗಬೇಕು ಅಂತ ಈ ಕಲಿತಾ ಹೋಗಬೇಕಂತ ಹೇಳುವಾಗ ಇನ್ನೊಮ್ಮೆ ಏನು ಕ್ವಶನ್ ಬರುತ್ತೆ ಅಂತಂದರೆ ಹಾಗಾದರೆ ಏನು ಗೊತ್ತಿಲ್ಲದಿದ್ದವ್ರನ್ನ ಶಿಕ್ಷಕರನ್ನಾಗಿ ನಾವು ನಿಯೋಜನೆ ಮಾಡಿರ್ತೇವಾ ಅಂತ ಅದರ ಅರ್ಥ ಅದಲ್ಲ ಒಬ್ಬ ಶಿಕ್ಷಕ ನಿರಂತರ ಕಲಿಕೆಯಲ್ಲಿರಬೇಕು ಅ ಟೀಚರ್ ಈಸ್ ಎ ಸ್ಟೂಡೆಂಟ್ ಫಾರ್ ದ ಲೈಫ್ ಹಾಗಾಗಿ ಒಬ್ಬ ಎಷ್ಟೇ ಕಾಂಪಿಟೆಂಟ್ ಅಥವಾ ಎಕ್ಸ್ಪರ್ಟ್ ಟೀಚರ್ ಆದರೂ ಕೂಡ ವಿದ್ಯಾರ್ಥಿಗಳ ಜೊತೆಗೆ ಕಲಿಯುವಂಥ ಹೊಸ ಹೊಸ ವಿಷಯವನ್ನು ಕಲಿಯುವಂಥ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರೆ ಆ ವಿದ್ಯಾರ್ಥಿಗಳಿಗೂ ಒಂದು ಕಾಂಪಿಟೇಟಿವ್ ಎಜ್ ಬರುತ್ತೆ ಅನ್ನೋದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಇನ್ನೊಮ್ಮೆ ಹೇಳ್ತಾರೆ ಇನ್ನೊಂದು ವಿಷಯದಲ್ಲಿ ಅ ಗ್ರೇಟ್ ಟೀಚರ್ ಈಸ್ ನಾಟ್ ಎ ಟೀಚರ್ ಅಂತ ಇದೊಂದು ವಿಶೇಷ ಒಬ್ಬ ಶಿಕ್ಷಕ ಶಿಕ್ಷಕನಲ್ಲ ಎಲ್ಲಿ ಕ್ಲಾಸಲ್ಲಿ ಆದರೆ ಹೊರಗಡೆ ಶಿಕ್ಷಕನಾಗ್ಬೋದು ಹೇಗೆ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಅಂತ ಏನು ಕರಿತೇವೆ ನಾವು ನೋಡಿ ಸಾಕಷ್ಟು ಜನ ನಾವು ನೋಡಿರ್ತೇವೆ ನಾವು ಫಸ್ಟ್ ಟೈಮ್ ಸೈಕಲ್ ಕಲಿಯುವಾಗ ಹೇಗೆ ಕಲ್ತ್ವಿ ಸರಿಸುಮಾರು ಒಂದು ನಾಲ್ಕು ಐದು ವರ್ಷಕ್ಕೆ ಈಗಿನ ಮಕ್ಕಳು ಸೈಕಲ್ ಕಲಿತಾರೆ ಹೇಗೆ ಕಲಿತಾರೆ ಅವರ ಪಾಲಕರು ಪೋಷಕರು ಅಥವಾ ಅಣ್ಣನೋ ಅವರಿಗೆ ಹಿಂದುಗಡೆಯಿಂದ ಹೀಗೆ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ ಆಮೇಲೆ ಈ ಮಕ್ಕಳು ಒಂದೆರಡು ಹೊಡಿತಾರೆ ಆಮೇಲೆ ಆ ಸೈಕಲನ್ನು ತೊಳ್ಕೊಂಡು ಹೋಗ್ತಾರೆ ಒಂದು ಮೂರು ನಾಲ್ಕು ದಿವಸದಲ್ಲಿ ಅವರು ಇಂಡಿಪೆಂಡೆಂಟಾಗಿ ಸೈಕಲನ್ನು ಓಡಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಪಾರ್ಟ್ ಅದೇ ಅವನ ತಾಯಿ ಅಥವಾ ಆ ಹುಡುಗನ ತಾಯಿ ಶಿಕ್ಷಕೆಯಾದಿದ್ದಾಗ ಅವಳು ಕ್ಲಾಸ್ ರೂಮಿಗೆ ಕರ್ಕೊಂಡು ಹೋಗಿ ಆ ಹುಡುಗನಿಗೆ ಪಾಠ ಮಾಡೋದಿದ್ದರೆ ಹೇಗಿರುತ್ತೆ ಅಂತ ಅಲ್ಲೂ ಕೂಡ ಪಾಠ ಇದೆ ಈ ಸೈಕಲನ್ನು ಹೇಗೆ ಓಡಿಸ್ಬೇಕು ಅಂತ ಅವಳು ಸೈಕಲಿನ ಚಿತ್ರವನ್ನು ಬಿಡಿಸ್ತಾಳೆ ಸೈಕಲಿನ ವಿವಿಧ ಭಾಗಗಳನ್ನು ಬಿಡಿಸ್ತಾಳೆ ಹಾಗೆ ವಿವಿಧ ಭಾಗಗಳನ್ನು ವಿವರಿಸ್ತಾರೆ ಮತ್ತು ಯಾವ ಯಾವ ಭಾಗದ ಕೆಲಸಗಳು ಏನೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾಳೆ ಆಮೇಲೆ ಯಾವ ರೀತಿಯ ವಿಧಾನಗಳು ಸೈಕಲ್ ಕಲೀಲಿಕ್ಕಿತ್ತು ಹಿಂದಿನ ಕಾಲದಿಂದ ಇಂದಿನವರೆಗೆ ಅನ್ನೋದನ್ನು ರಿಸರ್ಚ್ ಮಾಡಿ ಮಕ್ಕಳಿಗೆ ಓದಿಸ್ತಾಳೆ ಆಮೇಲೆ ಮಕ್ಕಳಿಗೆ ಹೇಳ್ತಾಳೆ ಈಗ ಸೈಕಲ್ ಕಲಿಯೋಣ ಬನ್ನಿ ಅಂತ ಅಷ್ಟೊತ್ತಿಗೆ ಆ ಏಜಿನ ಮಕ್ಕಳಿಗೆ ಸೈಕಲ್ ಕಲಿಯುವ ಆಸೆನೂ ಹೊರಟೋಗಿರುತ್ತೆ ಅವ್ರು ಹೇಳ್ತಾರೆ ಅಮ್ಮ ನಾನು ನಡ್ಕೊಂಡು ಹೋಗ್ತೇನೆ ಸೈಕಲ್ ಬೇಡ ಅಂತ ಇಂಥ ಒಂದು ಪರಿಸ್ಥಿತಿಯ ಬದಲು ಎಕ್ಸ್ಪೀರಿಯನ್ಶಲ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಹೇಳುವಂಥ ಒಂದು ಅಂಶ ಯಾವ ಶಿಕ್ಷಕ ಎಕ್ಸ್ಪೀರಿಯೆನ್ಸ್ ಲರ್ನಿಂಗಿಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡ್ತಾನೋ ಅವನು ಶ್ರೇಷ್ಠ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಹಾಗೆ ಅ ಗ್ರೇಟ್ ಟೀಚರ್ ಅಂಡರ್ಸ್ಟ್ಯಾಂಡ್ಸ್ ದ ಸ್ಟೂಡೆಂಟ್ಸ್ ಹ್ಯಾವ್ ಲೈಫ್ ಔಟ್ಸೈಡ್ ದ ಸ್ಕೂಲ್ ಎಷ್ಟು ಜನ ಶಿಕ್ಷಕರಿಗೆ ನಮಗೆ ನಮ್ಮ ವಿದ್ಯಾರ್ಥಿಗಳೊಂದು ಇಪ್ಪತ್ತೈದು ಮೂವತ್ತು ವಿದ್ಯಾರ್ಥಿಗಳಿರ್ತಾರೆ ಅವರು ಬೇರೆ ಬೇರೆ ರೀತಿಯ ವಾತಾವರಣದಿಂದ ಶಾಲೆಗೆ ಬರ್ತಾ ಇರ್ತಾರೆ ಅವರ ಮನೆಯಲ್ಲಿ ಯಾವ ರೀತಿಯ ವ್ಯವಸ್ಥೆ ಇರುವುದೇ ಅನ್ನೋದು ನಮ್ಗೆ ಗೊತ್ತಿರುವುದಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಗೊಂದಲದ ವಾತಾವರಣ ಇರ್ತದೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಮನೆಯಲ್ಲಿ ಅಪ್ಪ ಮತ್ತು ಅಮ್ಮನ ಮಧ್ಯೆ ಸಂಬಂಧಗಳು ಸರಿ ಇರೋದಿಲ್ಲ ಕೆಲವೊಂದು ಕಡೆಗೆ ಅಮ್ಮ ಇರೋದಿಲ್ಲ ಕೆಲವೊಂದು ಕಡೆಗೆ ಅಪ್ಪ ಇರೋದಿಲ್ಲ ಕೆಲವೊಂದು ಕಡೆಗೆ ಊಟದ ವ್ಯವಸ್ಥೆ ಇರುವುದಿಲ್ಲ ದಯವಿಟ್ಟು ಶಿಕ್ಷಕರಾಗಿ ನಾವು ಕೂಡ ಅದನ್ನು ಗಮನಿಸಬೇಕು ಯಾಕಂದರೆ ನಾವು ಎಲ್ಲ ವಿದ್ಯಾರ್ಥಿಗಳನ್ನು ಒಂದೇ ರೀತಿ ನೋಡಲಿಕ್ಕೆ ಹೋದರೆ ಅದು ತಪ್ಪಾಗತ್ತೆ ಆ ಒಂದು ಅಂಶ ಕೂಡ ಅವರು ಕಂಡುಹಿಡಿತಾರೆ ಯಾವ ಶಿಕ್ಷಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಔಟ್ಸೈಡ್ ಲೈಫ್ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ಇಟ್ಟು ತಿಳ್ಕೊಳ್ತಾನೋ ಅವನು ಕೂಡ ಒಬ್ಬ ಶ್ರೇಷ್ಠ ಶಿಕ್ಷಕನಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರು ಉಲ್ಲೇಖ ಮಾಡ್ತಾರೆ ಹಾಗೆ ಆ ಗ್ರೇಟ್ ಟೀಚರ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಇಫ್ ದೇ ನೋಟೀಸ್ ಸ್ಟ್ರಗಲಿಂಗ್ ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯ ಬುದ್ಧಿಮತ್ತೆಯನ್ನು ಹೊಂದಿರುವುದಿಲ್ಲ ಸ್ನೇಹಿತರೆ ಭಗವಂತನ ಸೃಷ್ಟಿನೂ ಹಾಗೆ ನಮ್ಮ ಕೈ ಹಾಗೆ ಎಲ್ಲವೂ ಸಮಾನಾಂತರವಾಗಿಲ್ಲ ಸಮಾನಾಂತರವಾಗಿದ್ದರೆ ಪ್ರಪಂಚ ಸುಂದರವಾಗಿ ಕಾಣೋದೂ ಇಲ್ಲ ಹೀಗಿರುವಾಗ ನಾವು ಯಾವ ವಿದ್ಯಾರ್ಥಿಗಳು ಕಲಿಕೆಯಲ್ಲಿ ಹಿಂದಿರ್ತಾರೋ ಯಾರು ಕಷ್ಟಪಡ್ತಾ ಇರ್ತಾರೋ ಅವರನ್ನು ಗುರುತಿಸಿ ಅವರಿಗೆ ಸ್ವಲ್ಪ ನಮ್ಮ ಹೆಚ್ಚಿನ ಸಮಯವನ್ನು ಕೊಟ್ಟು ಪ್ರೀತಿಯನ್ನು ಕೊಟ್ಟು ಅವರನ್ನೂ ಕೂಡ ನಾವು ಮುಖ್ಯವಾಹಿನಿಗೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ನಾವು ಶಿಕ್ಷಕರು ಮಾಡಬೇಕು ಆವಾಗ ಅವರು ಶ್ರೇಷ್ಠ ಶಿಕ್ಷಕರಾಗಲಿಕ್ಕೆ ಸಾಧ್ಯ ಹಾಗೆ ಇನ್ನೊಂದು ಹಾಸ್ಯಾಸ್ಪದವಾದಂಥ ಒಂದು ವಿಷಯವನ್ನು ಅವರು ಕಂಡುಹಿಡಿತಾರೆ ಅ ಗ್ರೇಟ್ ಟೀಚರ್ ಸಿಂಗ್ಸ್ ಅಂತ ಒಬ್ಬ ಶ್ರೇಷ್ಠ ಶಿಕ್ಷಕ ಹಾಡನ್ನು ಹಾಡ್ತಾನೆ ಅಂತ ಇದು ಒಂದು ರೀತಿ ಹುಚ್ಚಂತ ಅನಿಸುತ್ತೆ ಅಥವಾ ಅಮೇರಿಕದಲ್ಲಿ ಈ ಪದ್ಧತಿ ಸಾಧ್ಯವೇನೋ ಅಂತ ಕೂಡ ಅನಿಸುತ್ತೆ ಅದು ನಮ್ಮ ದೇಶದಲ್ಲೂ ಕೂಡ ಸಾಧ್ಯ ಇದೆ ಯಾಕಂದರೆ ನೋಡಿ ನಾವು ಪ್ರತಿಯೊಬ್ಬ ಶಿಕ್ಷಕರಾಗಿ ನಮ್ಮ ಬಾಲ್ಯದಲ್ಲಿ ನಾವು ಸಾಕಷ್ಟು ತುಂಟುತನವನ್ನು ಮಾಡೇ ಬಂದಿರ್ತೇವೆ ನಿಮ್ಮನ್ನು ನೀವು ಕೇಳ್ಕೊಳ್ಳಿ ಯಾವ್ಯಾವ ರೀತಿ ತುಂಟುತನವನ್ನು ನೀವು ಮಾಡಿದ್ದೀರಿ ಯಾವ್ಯಾವ ರೀತಿಯ ತುಂಟುತನಕ್ಕೆ ನಿಮಗೆ ಯಾವ್ಯಾವ ರೀತಿಯ ಶಿಕ್ಷೆ ಆಗಿದೆ ಇವತ್ತು ಕೂಡ ನಾವು ನಮ್ಮ ಕ್ಲಾಸ್ನಲ್ಲಿ ಯಾವುದೇ ರೀತಿಯ ತುಂಟುತನ ಕಂಡು ಬಂದಲ್ಲಿ ನಾವು ಅವನಿಗೆ ಕ್ಲಾಸಿಂದ ಹೊರಗಾಗ್ತೇವೆ ಎದ್ದು ನಿಲ್ಲಿಸಿ ಜೋರು ಮಾಡ್ತೇವೆ ಕೆಲವೊಮ್ಮೆ ಬೆಂಚ್ ಮೇಲೆ ನಿಲ್ಲಿಸ್ತೇವೆ ಕೆಲವೊಮ್ಮೆ ಅವ್ರ ಪಾಲಕ ಪೋಷಕರನ್ನು ಕರೆಸಿ ಸ್ಕೂಲಲ್ಲಿ ಅವರಿಗೆ ಬುದ್ಧಿ ಮಾತನ್ನು ಹೇಳ್ತೇವೆ ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇವೆ ಆದರೆ ಇಲ್ಲಿ ಅವ್ರು ಹೇಳ್ತಾ ಇರುವಂಥ ಅಂಶ ಏನಂತಂದರೆ ಯಾವಾಗ ಒಬ್ಬ ಹುಡುಗ ತುಂಟುತನವನ್ನು ತೋರಿಸ್ತಾನೋ ಶಿಕ್ಷಕರಾಗಿ ನೀವು ಕೂಡ ಸಣ್ಣ ರೀತಿಯಲ್ಲಿ ತುಂಟುತನವನ್ನು ಕ್ಲಾಸಲ್ಲಿ ತೋರಿಸಿ ಅಂತ ಯಾಕಂತಂದರೆ ನಾವು ಅವರ ಟ್ರ್ಯಾಕಿಗೆ ಹೋಗಿ ಅವರನ್ನು ನಾವು ಮುಖ್ಯವಾಹಿನಿಗೆ ಕರ್ಕೊಂಡು ಬರುವಂಥ ಪ್ರಯತ್ನ ಆಗಬೇಕು ಅನ್ನುವಂಥ ಒಂದು ಉಲ್ಲೇಖ ಇಲ್ಲಿ ಯಾಕಂತಂದರೆ ನೀವು ಎಷ್ಟೇ ಜೋರು ಮಾಡಿದರೂ ಕೂಡ ತುಂಟು ಮಕ್ಕಳನ್ನು ಸರಿ ಮಾಡ್ಲಿಕ್ಕೆ ಆಗಲ್ಲ ತುಂಟು ಮಕ್ಕಳನ್ನು ಸರಿ ಮಾಡಬೇಕಂತಂದರೆ ನೀವು ಅವ್ರ ಜೊತೆಗೆ ಒಬ್ಬ ಬೆಸ್ಟ್ ಫ್ರೆಂಡ್ ಆಗಬೇಕು ಬೆಸ್ಟ್ ಫ್ರೆಂಡ್ ಆಗಬೇಕಂತಂದರೆ ಸಣ್ಣ ಪುಟ್ಟ ತುಂಟತನವನ್ನು ಇವತ್ತು ಕೂಡ ಒಬ್ಬ ಶಿಕ್ಷಕರಾಗಿ ನಾವು ಕ್ಲಾಸ್ನಲ್ಲಿ ಮಾಡಬಹುದು ಅದಕ್ಕೆ ಅವ್ರು ಹೇಳ್ತಾ ಇರೋದು ಅ ಗ್ರೇಟ್ ಟೀಚರ್ ಸಿಂಗ್ಸ್ ಅಂತ ಇದು ಸ್ವಲ್ಪ ಕಷ್ಟ ಅನ್ನಿಸ್ಬೋದು ನಮ್ಮ ಸಿಸ್ಟಮ್ನಲ್ಲಿ ಬಟ್ ಇದು ಸಾಧ್ಯ ಸ್ನೇಹಿತರೆ ಅದೇ ರೀತಿ ಎಷ್ಟೋ ಮಕ್ಕಳಿಗೆ ನಾವು ಪಾಠವನ್ನು ಹೇಗೆ ಕೇಳಬೇಕು ಅನ್ನೋದನ್ನು ಹೇಳಿಕೊಡೋದಿಲ್ಲ ಯಾಕಂದರೆ ನಮ್ಗೆ ಹೆಚ್ಚಿನವರಿಗೆ ಈ ಕೇಳುವಂಥ ವ್ಯವಧಾನ ಇಲ್ಲ ನಮಗೆ ಲಿಸ್ನಿಂಗ್ ಅನ್ನೋದು ಗೊತ್ತಿಲ್ಲ ನಾವು ಯಾವತ್ತೂ ಟಾಕಿಂಗ್ ಹೆಚ್ಚಿನ ಸಮಯದಲ್ಲಿ ನಾವು ಯಾರಿಗೂ ಮಾತಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಥವಾ ಎದುರಿಗಿದ್ದವ್ ಮಾತಾಡ್ತಾ ಇದ್ದಾನೆ ಅಂತಂದರೆ ನಾನು ಹೇಗೆ ಉತ್ತರ ಕೊಡಬೇಕಂತಲೇ ಯೋಚನೆ ಮಾಡ್ತಾ ಇರ್ತೇನೆ ವಿನಃ ಅವನು ಏನು ಮಾತಾಡ್ತಾ ಇದ್ದಾನೆ ಅಂತ ಸಂಪೂರ್ಣ ಗಮನವನ್ನು ಅವನ ಮಾತಿನಲ್ಲಿ ಕೇಂದ್ರೀಕರಿಸುವಷ್ಟು ಒಂದು ವ್ಯವಧಾನ ನಮ್ಮ ಹತ್ರ ಇರೋದಿಲ್ಲ ಅದೇ ರೀತಿ ನಮ್ಮ ವಿದ್ಯಾರ್ಥಿಗಳು ಕೂಡ ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಲಿಸ್ನಿಂಗ್ ಅನ್ನೋದು ಹೇಗೆ ಅನ್ನೋದನ್ನು ಕೂಡ ಅವರಿಗೆ ಸಂಕ್ಷಿಪ್ತವಾಗಿ ಬೇರೆ ಬೇರೆ ಲೆವೆಲ್ನಲ್ಲಿ ನಾವು ಹೇಳ್ಕೊಡ್ಬೇಕಾಗತ್ತೆ ಭಾರತ ಸಾಕಷ್ಟು ಅತ್ಯುತ್ತಮ ಶಿಕ್ಷಕರನ್ನು ಕಂಡಂಥ ದೇಶ ಶಿಕ್ಷಕರ ನಂತರ ನಮಗೆ ನೆನಪಾಗುವಂಥದ್ದು ಸರ್ವೇಪಳ್ಳಿ ರಾಧಾಕೃಷ್ಣ ಎ ಪಿ ಜೆ ಅಬ್ದುಲ್ ಕಲಾಂ ಚಾಣಕ್ಯ ಸ್ವಾಮಿ ದಯಾನಂದ ಸರಸ್ವತಿ ಸಾವಿತ್ರಿಬಾಯಿ ಪುಲೆ ಅಂಬೇಡ್ಕರ್ ಪ್ರೇಮ್ಚಂದ್ ಹಾಗೆ ಸಾಕಷ್ಟು ಶಿಕ್ಷಕರು ನಮ್ಮ ಮನಸ್ಸಿಗೆ ಬಂದು ಹೋಗ್ತಾರೆ ಇವರೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಏನು ಯೋಚನೆ ಮಾಡಿರ್ಬೋದು ಅನ್ನೋದನ್ನು ಒಂದು ನಿಮಿಷಕ್ಕೆ ಯೋಚನೆ ಮಾಡಿ ಸ್ನೇಹಿತರೆ ಆ ವಿದ್ಯಾರ್ಥಿಗಳು ಇದೇ ಪ್ರಶ್ನೆಗೆ ಉತ್ತರವನ್ನು ಹೇಗೆ ಕೊಡ್ತಾ ಇದ್ದರು ಇವರೊಂದು ಕೇಳಿದಂಥ ಪ್ರಶ್ನೆಗೆ ವಾಟ್ ವುಡ್ ಮೇಕ್ ಅ ಗುಡ್ ಟೀಚರ್ ಗ್ರೇಟ್ ಒಬ್ಬ ಉತ್ತಮ ಶಿಕ್ಷಕನನ್ನು ಶ್ರೇಷ್ಠ ಶಿಕ್ಷಕನನ್ನಾಗಿ ಮಾಡುವುದು ಅಥವಾ ಒಬ್ಬ ಶಿಕ್ಷಕನನ್ನು ಗುರುವಾಗಿ ಮಾಡುವುದು ಹೇಗೆ ಅಂತ ಹೆಚ್ಚಿನವರು ನಾನೀಗೇನು ಉಲ್ಲೇಖ ಮಾಡಿದೆ ಅವರೆಲ್ಲರೂ ಯಾವ ರೀತಿ ಆನ್ಸರ್ ಕೊಡ್ಬೋದೇನೋ ಅಂತ ನನ್ನದೇ ಒಂದು ಕಲ್ಪನೆ ಮಾಡಿಕೊಂಡಾಗ ಅವರು ಹೇಳ್ಬೋದು ಯಾವತ್ತು ನಮ್ಮ ಶಾಲೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತದೋ ಪದವಿಗೆ ಹೆಚ್ಚು ಒತ್ತನ್ನು ಕೊಡದೆ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡುತ್ತದೋ ಯಾವಾಗ ವಿದ್ಯಾರ್ಥಿ ಜೀವನದ ಒಂದು ಪರಿಪೂರ್ಣತೆಗಾಗಿ ಒಬ್ಬ ಶಿಕ್ಷಕ ದುಡಿತಾನೋ ವ್ಯಕ್ತಿಯನ್ನು ನಿರ್ಮಾಣ ಮಾಡುವಂಥ ಒಂದು ಕಾರ್ಯದಲ್ಲಿ ಶಿಕ್ಷಕ ತೊಡಗುತ್ತಾನೋ ಆಗ ಒಬ್ಬ ಶಿಕ್ಷಕ ಗುರು ಆಗಲಿಕ್ಕೆ ಸಾಧ್ಯ ಸ್ನೇಹಿತರೆ ಆದರೆ ಗುರು ಅನ್ನುವಂಥದ್ದು ಒಂದು ಅಂತ್ಯ ಅಲ್ಲ ಅದು ಒಂದು ಪಯಣ ಶಿಕ್ಷಕನಿಂದ ಗುರು ಆಗುವುದು ಅಂತ್ಯ ಅಂತ ಇಲ್ಲ ಸ್ನೇಹಿತರೆ ಅದು ಒಂದು ಪಯಣ ಪ್ರತಿಯೊಬ್ಬ ಶಿಕ್ಷಕನೂ ಕೂಡ ಯಾವುದೇ ಹಂತದಲ್ಲಿದ್ದರೂ ಕೂಡ ಅವನ ಗುರು ಆಗಲಿಕ್ಕೆ ಅವನ ಪಯಣವನ್ನು ಪ್ರಾರಂಭಿಸ್ಬೋದು ಅದು ಯಾವ ಸಮಯದಲ್ಲೂ ಪ್ರಾರಂಭಿಸ್ಬೋದು ಅಂತ ಹೇಳ್ತಾ ನನ್ನ ಈ ಒಂದು ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ